ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆ ಪ್ರಭುವಿನಲ್ಲಿ ಆತ್ಮೀಯರೇ ಇಂದಿನ ಶುಭ ಸಂದೇಶ ಮತ್ತಾಯಿರೋ ಶುಭ ಸಂದೇಶದ ಹದಿಮೂರನೇ ಅಧ್ಯಾಯ ಸಾಮತೆಗಳ ಅಧ್ಯಾಯ ಎಂದು ಕರೆಯಬಹುದಾಗಿದೆ ಏಕೆಂದರೆ ಈ ಅಧ್ಯಾಯದಲ್ಲಿ ಪ್ರಭು ಯೇಸು ಸುಮಾರು ಮೂರು ಸಾಮತಿಗಳನ್ನು ಹೇಳುತ್ತಾರೆ ಇದರ ಮೂಲಕ ಜನರಿಗೆ ದೈವಿ ರಾಜ್ಯದ ಸತ್ಯವನ್ನು ಬೋಧಿಸುತ್ತಾರೆ ಮೊಟ್ಟ ಮೊದಲನೇ ಇದು ಇಂದಿನ ಶುಭ ಸಂದೇಶದ ಬಿತ್ತುವನ ಸಾಮತಿ ಎರಡನೆಯ ಸಾಮತಿ ಸಾಸಿವೆ ಕಾಳಿನ ಸಾಮತಿ ಮೂರನೆಯದು ಗೋಧಿಯ ಹೊಲಗಳಲ್ಲಿ ಬೆಳೆದ ಕಳೆಗಳ ಬಗೆಯ ಸಾಮತಿಯನ್ನು ವಿವರಿಸುತ್ತಾರೆ ಇದರ ಮುಖಾಂತರ ನಮ್ಮ ಆತ್ಮವನ್ನು ಶರೀರವನ್ನು ದೇವರ ವಾರ್ತೆಗೆ ಮತ್ತು ಪವಿತ್ರ ಆತ್ಮರ ಸತ್ಫಲಗಳಿಗೆ ನಾವು ಅದನ್ನು ಒಳ್ಳೆಯ ಕಾರ್ಯಗಳಿಂದ ಪುಣ್ಯ ಮಾರ್ಗದಲ್ಲಿ ನಡೆದು ದೇವರ ವಾರ್ತೆಗಳಿಗೆ ಒಳ್ಳೆಯ ನೆಲವಾಗುವಂತೆ ಪ್ರಭು ನಮ್ಮನ್ನು ಆಹ್ವಾನಿಸ್ತಾರೆ ಈ ಲೋಕದ ಜೀವಿತದಲ್ಲಿ ಬರುವ ಶೋಧನೆ ಆಶಾಪಾಶೆಗಳು ಕೆಟ್ಟ ಮಿತ್ರರ ಸಹವಾಸ ಮತ್ತು ನಮ್ಮಲ್ಲಿ ಇರುವಂಥ ಸೋಮಾರಿತನ ಇವುಗಳಿಂದಾಗಿ ನಾವು ದೇವರ ದಾರಿಯನ್ನು ಬಿಟ್ಟು ನಮ್ಮದೇ ಆದ ಸ್ವಾರ್ಥ ಅಸೂಯೆ ಮದ ಮಾತ್ಸರಿಯ ಮುಂತಾದ ಹರಿಷಡ್ಗಳ ದಾರಿಯನ್ನು ಹಿಡಿದಾಗ ನಾವು ನಮ್ಮ ಜೀವಿತದಲ್ಲಿ ನಾವು ಬಹಳ ಯಶಸ್ವಿಯಿಂದ ನೆನೆಸಿದರೂ ಅದು ಖಾಲಿಯಾದ ಬದುಕಾಗಿರುತ್ತದೆ ಆದರೆ ತ್ಯಾಗದಿಂದ ನಿಸ್ವಾರ್ಥ ಮನೋಭಾವದಿಂದ ಸತ್ಯಪರರಾಗಿ ಜೀವಿಸುವಾಗ ನಮಗೆ ಅನೇಕ ಕಷ್ಟ ಕೊಟ್ಟುಗಳು ಬಂದರೂ ಪ್ರಭುವಿನಲ್ಲಿ ನಾವು ಜಯಶೀಲರಾಗುತ್ತೇವೆ ಆದ್ದರಿಂದ ಈ ಒಂದು ಸ್ವಾತಂತ್ರ್ಯ ನಮ್ಮ ಆತ್ಮವನ್ನು ಶರೀರವನ್ನು ದೇವರಿಗೆ ಅರ್ಪಿಸಿ ಬಾಳುವಂಥದ್ದು ಪ್ರತಿದಿನ ಪ್ರತಿ ಕ್ಷಣ ನಾವು ದೇವರಿಗೆ ಮಾಡುವ ಸ್ವ ಅರ್ಪಣೆಯಾಗಿದೆ ಆದ್ದರಿಂದ ನಾವು ನಮ್ಮ ಆತ್ಮ ಶರೀರಗಳನ್ನು ದೇವರ ವಾಕ್ಯಕ್ಕೆ ಸಂಸ್ಕಾರಗಳ ಮೂಲಕ ದೇವರ ವಾಕ್ಯದ ಪಠಣದ ಮೂಲಕ ದೇವರ ಪೂಜೆಯಲ್ಲಿ ಭಾಗವಹಿಸದರ ಮೂಲಕ ನಾವು ದೇವರ ಸತ್ಫಲಗಳಿಗೆ ದೇವರ ಆಶೀರ್ವಾದಗಳಿಗೆ ನಮ್ಮ ಆತ್ಮನುಷ್ಯವನ್ನು ಸಮರ್ಪಿಸಿ ನಾವು ಅವರ ಮಕ್ಕಳಾಗಿ ಜೀವಿಸುವಂಥ ಕೃಪೆಗಾಗಿ ಪ್ರಭುವಿನಲ್ಲಿ ಪ್ರಾರ್ಥಿಸೋಣ ನಿನ್ನ ಈ ಮಕ್ಕಳನ್ನು ಪ್ರೇಮದಲ್ಲಿ ನೀ ನೋಡು ಈ ಮನೆಯು ನಗುವಂತೆ ಎಂದೆಂದು ನೀ ಮಾಡು ನಂಬಿದರೆ ಭಯವಿಲ್ಲ ನಂಬದಿರೆ ಬಾಳಿಲ್ಲ ಅಂಬಿಗನಿಯನ್ನ ಕಡೆಸನ್ನ ಮುಂದೆ ಯಾವ ನೋವೇ ಬರಲಿ ಎದೆ ಗುಂದದಿರಲಿ ನಿನ್ನ ಕರುಣೆಯು ಒಂದೇ ಸಾಕೆ ಮಗಿ ತಂದೆ ನಿನ್ನೊಲುಮೆ ನಮಗಿರಲಿ ತಂದೆ ಕೈ ಹಿಡಿದು ನೀ ನಡೆಸು ಮುಂದೆ ನಿನ್ನೊಲುಮೆ ನಮಗಿರಲಿ ತಂದೆ ಕೈ ಹಿಡಿದು ನೀ ನಡೆಸು ಮುಂದೆ ಕಾನನದ ಸುಮವೊಂದು ತಾಸೂಸಿ ಸಫಲತೆಯ ಪಡೆವಂತೆ ಮಾಡೆನ್ನ ತಂದೆ ತಾನುರಿದು ಜಗಕ್ಕೆಲ್ಲ ಜ್ಯೋತಿಯನ್ನು ತಾನಿಡುವ ದೀಪದಳು ನೀನೆನ್ನ ಅನುಗೊಳಿಸು ತಂದೆ ಸಿರಿಯ ಸಂಪದ ಬೇಡ ಯಾವ ವೈಭವ ಬೇಡ ಸಿರಿಯ ಸಂಪದ ಬೇಡ ಯಾವ ವೈಭವ ಬೇಡ ನಿನ್ನ ಕರುಣೆಯು ಒಂದೇ ಸಾಕೆ ಮಗಿ ತಂದೆ ನಿನ್ನೊಲುಮೆ ನಮಗಿರಲಿ ತಂದೆ ಕೈ ಹಿಡಿದು ನೀ ನಡೆಸು ಮುಂದೆ ಹೌದು ಪ್ರಭು ನಿಮ್ಮ ಕೃಪೆ ನಿಮ್ಮ ಕರುಣೆ ನಮ್ಮಲ್ಲಿದ್ದಾಗ ನಾವು ನಮ್ಮ ಆತ್ಮವನ್ನು ಶರ್ಯವನ್ನು ಸದಾ ನಿಮ್ಮಂತೆ ಒಳ್ಳೆಯ ಕಾರ್ಯಗಳಿಗೆ ಬಳಸುತ್ತಾ ನಾವು ನಿಮ್ಮ ದೇವರ ನಿಮ್ಮ ವಾಕ್ಯವು ನಮ್ಮ ಆತ್ಮಗಳಲ್ಲಿ ನಮ್ಮ ಶರೀರದಲ್ಲಿಯೂ ಫಲ ಕೊಡುವಂಥ ಒಳ್ಳೆಯ ಭಕ್ತಿಗಳಾಗಿ ಬದುಕಲು ಸಾಧ್ಯವಾಗುತ್ತದೆ ಆದ್ದರಿಂದ ದಿನನಿತ್ಯದಲ್ಲಿ ನಮ್ಮ ಆತ್ಮಕ್ಕೂ ಶರೀರಕ್ಕೂ ಜೀವದಾಯಕ ವಾಕ್ಯಗಳನ್ನು ನಾವು ಧ್ಯಾನಿಸಿ ಅದರಂತೆ ನಮ್ಮ ಜೀವನವನ್ನು ಅನುಗೊಳಿಸುವ ಕೃಪೆಯನ್ನು ನಮಗೆ ನೀಡಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಸರ್ವಶಕ್ತ ದೇವರಾದ ಪಿತಾಸು ತಮದ ಪವಿತ್ರ ಆತ್ಮರು ನಮ್ಮನ್ನು ಆಶೀರ್ವದಿಸಲಿ ಆ ಮೀನ್